ಗದಗ ತಾಲೂಕಿನ ತಲಕಟ್ನಾಳ ಗ್ರಾಮದಲ್ಲಿ ಇದ್ದೀವಿ ನಾವು. ತಲಕಟ್ನಾಳ ಇವತ್ತು ಅರಬಾವಿ ಮತ ಕ್ಷೇತ್ರದ ಬಲಚಂದ್ರ ಜಾರಕಿಹೊಳಿ ನಮ್ಮ ಜೊತೆಗಿದ್ದಾರೆ. ಇಲ್ಲಿನ ಸಂತ್ರಸ್ತರಿಗೆ ಇವತ್ತು ಸಮಾಧಾನ ಹೇಳಲು ಬಂದು ಈ ತಲಕಟ್ನಾಳ ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಇಲ್ಲಿ ಹೊಳೆ ಮುಣಿಗಿರುವಂತಹ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಸ್ಥಳೀಯ ಶಾಸಕರು ಬಲಚಂದ್ರ ಜಾರಕಿಹೊಳಿ ಅವರು ಭೇಟಿ ನೀಡ್ತಾ ಇದ್ದಾರೆ. ಇಲ್ಲಿ ಭೇಟಿ ನೀಡಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಇರುವಂತಹ ಸಂತ್ರಸ್ತರಿಗೆ ಧೈರ್ಯ ಹೇಳ್ತಾ ಇದ್ದಾರೆ. ಇವತ್ತು ಬಲಚಂದ್ರ ಜಾರಕಿಹೊಳಿ ನಮ್ಮ ಜೊತೆಗಿದ್ದಾರೆ, ಏನ್ ಹೇಳ್ತಾ ಕೇಳೋಣ. ಈಗ ಅರಬಾವಿ ವಿಧಾನಸಭಾ ಕ್ಷೇತ್ರ ಒಳಗೆ 29 ಹಳ್ಳಿ ಮುಳುಗಿದವ್ರೆ ತಳಕಟ್ನಾಡ ಸೇರಿ ಏನಾರ. ಈಗ ನಾವು ಏನ್ ಧೈರ್ಯ ತುಂಬಾತು ಅಂದ್ರೆ ರೀ, ನಿಮ್ ಮನೆಗಳು ಬಿದ್ದಕ್ಕೂ ಹೆದರಾಕೋಬೇಡ್ರಿ. ಸರ್ಕಾರದಿಂದ ನಿಮ್ ಮನೆ ಕಟ್ಸಿಕೊಡೋ ಜವಾಬ್ದಾರಿ ನಮ್ದು, ತಾತ್ಕಾಲಿಕ ಸೆಡ್ ಹಾಕಿ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಮ್ದು. ಈಗ 3,800 ರೂಪಾಯಿ ಪರಿಹಾರ ಕೊಡತ್ತು ನಿಮಗೆ, 10,000 ಕೊಡ್ಬೇಕಂತ ಇದ್ರು 10,000 ಹಾಕಿದೆ. 3,800 ಒಳಗೆ 2,000 ರೂಪಾಯಿ ಅವ್ರ ಬಾಂಡೆ ಸಾಮಾನು ತೊಗೋಬೇಕು, 1,800 ಅರ್ಬಿ ಎಲ್ಲ ತೊಗೋಬೇಕು ತಾತ್ಕಾಲಿಕ. ಇನ್ನು 6,200 ಬಂದರೆ ನೀವೇ ಇಟ್ಕೊಳಕ್ಕಿರ. ಇದಾದ್ರೆ ಬೆಳೆ ನುಕ್ಸಾನ್ ಆಗಿದ್ದಾರೆ, ಬೆಳೆ ಪರಿಹಾರ ಕೊಡ್ಬೇಕಂತ ಹೇಳಿ ಅದನ್ನು ಒಂದು ವರದಿ ತರಿಸ್ಕೊಳತ್ತೀರಿ. ನಮ್ಮ ಜನಕ್ಕೆ ಏನು ನುಕ್ಸಾನ್ ಆಗೈತಲ್ಲ ರೀ, ಅದನ್ನೊಂದು ಪೈಸಾ ಪೈಸಾ ಲೆಕ್ಕ ಹಿಡಿದು ಅವ್ರಿಗೆ ಕೊಡಿಸುವಂಥ ಜವಾಬ್ದಾರಿ ನಮ್ಮದು. ಅದಕ್ಕೆ ಯಾರೂ ಹೆದರಬಾರ್ದು, ಸ್ವತಃ ನಾನು ಹೋಗಿ ಧೈರ್ಯ ತುಂಬಾತಂದ್ರೆ ಖಂಡಿತ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಬಲಚಂದ್ರ ಜಾರಕಿಹೊಳಿ ಮಾತು ಕೇಳಿದಿರಿ, ಇಲ್ಲಿನ ಜನರ ಸ್ಥಳೀಯ ಜನರಿಗೆ ಏನು ನುಕ್ಸಾನ್ ಆಗಿದೆಯೋ, ಪ್ರತಿಯೊಂದು ಕುಟುಂಬಕ್ಕಾಗಿರ್ಬೋದು ಅಥವಾ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬರಿಗೂ ಆ ನುಕ್ಸಾನ್ ಆಗಿರೋ ಹಣವನ್ನು ನಾವು ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಸರ್ಕಾರದ ಕರ್ತವ್ಯ ಇದೆ, ನಮ್ಗೆ ಸರ್ಕಾರದಾಗ ಬರುವಂಥ ಅನುದಾನದಲ್ಲಿ ಅವರಿಗೆ ಪ್ರತಿಯೊಬ್ಬರಿಗೆ ಸಿಗ್ತು ಅಂತ ಹೇಳಿದರು. ಇಲ್ಲಿವರೆಗೆ ಕೇಳಿದ್ರಿ ಕ್ಯಾಮ್ರಾಮನ್ ಲಕ್ಕನ ಜೊತೆ ರವೀಂದ್ರ ದೊಡ್ಡಮನಿ, ಎಂ ಆರ್ ರುಜ್ ಬೆಳಗಾವಿ. ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ ನಮ್ಗೆ ಗೊತ್ತಿತ್ತು, ಆದ್ರೆ ನಮ್ಮ ಮಂದಿಗೆ ಒಟ್ಟ ವಿಶ್ವಾಸ ಬರ್ದಲ್ಲ. ಹೊಳಿದಂಡಿ ಹಿಡಿದು ಎಷ್ಟು ಊರ್ದಲ್ಲ ರೀ, ಯಾರಿಗೂ ವಿಶ್ವಾಸ ಬರ್ದಿದ. ನೀ ಯಾವ ಬಾಯಲ್ಲಿ ಹೇಳಿದ್ರು ನೀರು ಬಿಡುತ್ತೆ ಈಗ ಒಟ್ಟ ಒಂದೇ ವಿಚಾರ ರೀ, ಯಾರೂ ಮನೆಗಳು ಬಿದ್ದಾವ್ರ ಧೈರ್ಯ ಕಳ್ಕೊಬೇಡ್ರಿ. ಎಷ್ಟೋ ಮನೆ ಬೀಳೋದು, 100 ಬೀಳಿ, 100 ಬೀಳಿ, 200 ಬೀಳಿ, ಎಲ್ಲ ಮನೆ ಕಟ್ಟಿಸಿಕೊಡೋ ಜವಾಬ್ದಾರಿ ನಮ್ಮ ಸರ್ಕಾರದ. ಅಂದ್ರೆ ಎಲ್ಲ ಸರ್ವೆ ಮಾಡಿಸ್ತವ್ರೆ ಸರ್ಕಾರ. ಆಮೇಲೆ ಈಗ ಅಕಸ್ಮಾತ್ ನಮ್ಗೆ ಇರೋಕೆ ಒಟ್ಟ ಮನೆ ಇಲ್ಲ ಪೂರ್ತಿ, ಏನೂ ಗತಿ ಇಲ್ಲ ಅಂದರೆ ಬೇಕಾದ್ರೆ ತಗಡಿನ ವ್ಯವಸ್ಥೆ ಮಾಡಂದ್ರೆ ತಗಡು ಸೆಡ್ ಮಾಡ್ಕೇಸಿ ಟೆಂಪ್ರರಿ ಬೇಕಾದ್ರೆ ಅದನ್ನು ಮಾಡಿಕೊಡ್ತೈತೆ. ಎರಡನೇದು ಈಗ ಸರ್ಕಾರದಾಗ ನಾವು ಟೆಂಪ್ರರಿ 10,000 ರೂಪಾಯಿ ಪರಿಹಾರ ಕೊಡತ್ತೆ ಹೇಳ್ತಾರೆ, ಅಂದ್ರೆ ಅವ್ರಿಗೆ ಮನೆಗೆ ನಡೆಸಾಕೆ. ಈಗ 3,800 ರೂಪಾಯಿ ಚೆಕ್ ಬರ್ತಾರೆ, ಆ ಚೆಕ್ ಎಲ್ಲರಿಗೂ ಕೊಡಿಸ್ತೈತೆ. ಅಂದರೆ ಯಾರಿಗಂದ್ರೆ ಯಾರು ಮುಳುಗಡೆ ಆಗಿದ್ರು ಯಾರಿಗೆ ತ್ರಾಸ ಆಗೈತೆ. ಆ 3,800 ಏನು ಮಾಡ್ಬೇಕಂದ್ರೆ ನೀವು 2,000 ರೂಪಾಯಿದು ಬಾಂಡೆ ಸಾಮಾನು ಖರೀದಿ ಮಾಡ್ಕೋಬೇಕಂತ ಸರ್ಕಾರ ಹೇಳಿದೆ. 1,800 ರೂಪಾಯಿದು ಅರಿವಿ ಗಿರಿವಿ ಹುಡುಗರಿಗೆಲ್ಲ ತೊಗೊಳ್ದು ಹಿಂಗೆಲ್ಲ ತೊಗೋಬೇಕು. ಇನ್ನು 6,200 ರೂಪಾಯಿ ಬರ್ತೈತೆ, ಅದನ್ನು ನಿಮ್ಗೆ ಉಪಯೋಗ ಮಾಡ್ಕೋಬೇಕ್ರ. ಇದೆಲ್ಲ ಆದ ನಂತರ ನಮ್ಮ ರೈತರು ಎಲ್ಲ ಹೆಚ್ಚಿನ ಬೇಡಿಕೆ ಏನಾಯ್ತಂದ್ರೆ ಎಲ್ಲ ಕಬ್ಬು ಮುಳುಗಿದು ಗೊಂಜಾಳ ಮುಳುಗಿದು ಪರಿಹಾರ ಬೇಕಂತ ಕೇಳತ್ತಾರ. ಅದಕ್ಕೆ ನಿನ್ನೆ ಮೀಟಿಂಗ್ ಮಾಡಿ ಅಗ್ರಿಕಲ್ಚರ್ ಇಲಾಖೆದವ್ರನ್ನ ಕರೆದು ಒಂದು ವಾರದಾಗ ಎಲ್ಲ ಸರ್ವೆ ಮಾಡಿ, ಯಾಕಂದ್ರೆ 29 ಹಳ್ಳಿ ಏನು ಮುಳುಗಿದ್ದು ಎಲ್ಲದಕ್ಕೂ ಸರ್ವೆ ಮಾಡಿ ಒಟ್ಟು ಎಷ್ಟು ಬೆಳೆ ನುಕ್ಸಾನ್ ಆಗೈತಿ ಅಂತ ಕರೆಕ್ಟಾಗಿ ರಿಪೋರ್ಟ್ ಕೊಡತ್ತೆ ಹೇಳಿದೆ. ಅದಕ್ಕೆ ಅದು ಬಂದ ನಂತರ ಪರಿಹಾರದ ಮಾಡೋಣ. ಈಗ ಎಲ್ಲ ಮನೆ ಕಟ್ಟಿಸ್ಕೊಡೋ ಜವಾಬ್ದಾರಿ ನಮ್ಮದು, ಮತ್ತು ಅಕಸ್ಮಾತ್ ತಗಡಿನ ಸೆಡ್ ಮಾಡೋಕೆ ಅದು ಅವಶ್ಯಕತೆ. 3,800 ರೂಪಾಯಿ ಪರಿಹಾರ ಕೊಟ್ಟಲೆ ಟೆಂಪ್ರರಿ ತೊಗೋಬೇಕು, ಅವನು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ತಾವು ಎಲ್ಲರೂ ಏನು ಮಾಡ್ಬೇಕಂದ್ರೆ ನಾನು 150 ಮಂದಿದೊಂದು ಟೀಮ್ ಮಾಡಿದ್ದೇನೆ, ನಿಮ್ಮ ಊರವ್ರಿಗೆ 4 ಮಂದಿ ಹಾಕೊಂಡು ಅಂದರೆ ಟಿಫಿನ್ ಎಲ್ಲ ಕೂಡಿ ಅವರೆಲ್ಲ ಬಂದು ಚೆಕ್ ಯಾರಿಗೆ ಸಿಗಬೇಕಂದ್ರೆ ಯಾರು ಭಾಳ ಕರೆಕ್ಟ್ ನುಕ್ಸಾನ್ ಆಗೈತಲ್ಲ ಅವ್ರಿಗೆ ಸಿಗಬೇಕು. ಇದೆಲ್ಲ ಆದ ನಂತರ ಸೋಮವಾರ ನಂತರ ಇದೆಲ್ಲ ಒಂದು ಟೀಮ್ ಬರ್ತೈತಿ. ಏನು ಬರ್ತೈತೆ ಅಂದರೆ ಕೆಲವು ಮಂದಿ ಈಗೆಲ್ಲ ಗಂಜಿ ಕೇಂದ್ರದಾಗ ಪರಿಹಾರ ಸಿಕ್ಕೈತಿ, ಕೆಲವು ಮಂದಿ ಸಿಕ್ಕಿಲ್ಲ. ಕೆಲವು ಮಂದಿ ಸಿಕ್ಕಿಲ್ಲ. ಸೋಮವಾರ ಆದ ನಂತರ ಒಂದೇನು ಟೀಮ್ ಮಾಡ್ತಲ್ಲ ಎಲ್ಲರಿಗಂದ್ರೆ ಯಾರ್ಯಾರ ಮನೆ ಅವ್ರಿಗೆ ಚಾದರ ಅರಿಬಿ ಸೀರೆ ಅಕ್ಕಿ ಪಕ್ಕಿ ಎಲ್ಲ ಕೊಟ್ಟು ಏನು ಕಳಿಸಲ್ಲ ಅದು ಮನೆ ಮನೆ ಕರೆಕ್ಟಾಗಿ ಮುಟ್ಟಿಸ್ಬೇಕು. ಅಂದರೆ ಕೆಲವು ಮಂದಿ ಅಲ್ಲಿ ಗಂಜಿ ಕೇಂದ್ರ ಒಂದು 100 ಮಂದಿ ಇದ್ರೆ ಹುಯ್ಯತ್ತೆಲ್ಲ ಅವರೇ ತೊಗೊಂಡ್ಬಿಟ್ರು ಬೇರೆದವ್ರು ಸಿಕ್ಕಿಲ್ಲ. ಸೋಮವಾರದಿಂದ ಬರುವಂಥ ಪರಿಹಾರನ ಅವ್ರವ್ರ ಮನೆಗೆ ಹೋಗಿ ಅವರು ಹೆಣ್ಮಕ್ಳು ಸೀರೆ ಇರ್ಬೋದು ಅಕ್ಕಿ ಇರ್ಬೋದು ಅಥವಾ ಹುಡುಗರಿಗೆ ಅರಿಬಿಗಳು ಇರ್ಬೋದು ಕರೆಕ್ಟಾಗಿ ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ತಾವು ಹಿರಿಯರು ಮಾಡಬೇಕು, ಆ ಕಮಿಟಿ ಮಾಡಿದವ್ರು ಮಾಡಬೇಕು. ಅದಕ್ಕೆ ಏನು ಮನೆಗಳು ಬಿದ್ದಲ್ಲ ಎಲ್ಲ ಮನೆಗಳು ಕಟ್ಟಿಸ್ಕೊಡ್ತೈತಿ. ಅಲ್ಲೇ ಮನೆಗಳು ಎಲ್ಲ ಕಟ್ಟಿಸ್ಕೊಡ್ತೈತಿ. ಯಾರು ಯಾವ ಬಿದ್ದಾವ ಎಲ್ಲ ಮನೆಗಳು ಕಟ್ಟಿಸ್ಕೊಡ್ತೈತಿ. 800 ರೂಪಾಯಿ ಪರಿಹಾರ ತಾತ್ಕಾಲಿಕ ಕೊಡ್ತೈತಿ. ತಾತ್ಕಾಲಿಕ ಎಲ್ಲ ಏನು ಮಾಡ್ಕೊಂಡ್ರಿ ಇವತ್ತೆಲ್ಲರಿಗೂ ಎಲ್ಲ ಊರಾಗಿದ್ದಂಥ
ಯುವಕರು ಹುಡುಗರು ಎಲ್ಲರೂ ನೀವು ಬೆನ್ನಕ್ಕೆಲ್ಲ ಕೆಲಸ ಮಾಡೋಕೆ ಬರೀ ಹಿರಿಯರ ಮ್ಯಾಗೆ ಅಷ್ಟಕ್ಕೆ ಕುಂಡ್ಬೇಡ್ರಿ. ಯಾರ್ಯಾರಿಗೆ ಪರಿಹಾರ ಬರ್ತೈತಿಲ್ಲ ಕರೆಕ್ಟಾಗಿ ಅವ್ರ ಮನೆಗೆ ಹೋಗಿ ಮುಟ್ಟಿಸ್ಬೇಕು. ಅದು ದುರುಪಯೋಗ ಆಗಬಾರ್ದು, ಚಲೋ ಇದ್ದವ್ರಿಗೆ ಸಿಗಬಾರ್ದು. ಯಾರು ತ್ರಾಸಾಗಿದ್ರೆ ಅವ್ರು ಸಿಗುವಂಥ ಕೆಲಸ ನೀವು ಸೋಮವಾರದಿಂದ ಮಾಡಬೇಕು. ಈಗೆಲ್ಲ ಪಿ ಡಿ ಒ ನಿಮ್ಮಲ್ಲಿ ಮನೆಗಳು ಲಿಸ್ಟ್ ಮಾಡತ್ತಾರೋ ಇಲ್ಲೋ? ಈ ಮನೆಗಳು ಕರೆಕ್ಟಾಗಿ ಯಾರು ಮುಳುಗಿ ಬಿದ್ದಾವು, ಯಾರು ಮನೆಗೆ ನೀರು ಹೋಗ್ತೈತಿ ಅವ್ರು ಅಷ್ಟ ಮಾಡಿ ಚಲೋ ಇದ್ದವ್ರು ದಯಮಾಡಿ ಯಾರೋ ಹತ್ರ ಲಿಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ರಿ. ಯಾರಿಗೆ ಅದು ಎಫೆಕ್ಟ್ ಆಗೈತಿ ಅವ್ರಿಗೆ ಅನುಕೂಲ ಆಗಲಿ ದಯಮಾಡಿ ಈ ದೃಷ್ಟಿಯಲ್ಲಿ ತಾವೆಲ್ಲರೂ ಧೈರ್ಯದಿಂದ ಇರಬೇಕು. ನಾವು ನಮ್ಮ ಸರ್ಕಾರ ನಿಮ್ಮ ಜೊತೆ ನಿಂತು ಎಲ್ಲ ಕೆಲಸ ಮಾಡ್ತೈತಿ. ಇನ್ನೊಂದು ವಾರೊಳಗೆ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡೋ ಮನೆ ಆದಷ್ಟು ಬೇಗನೆ. ಈಗಾಗಲೇ ಯಡಿಯೂರಪ್ಪನವ್ರು ಹೇಳಿದ್ದಾರೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಕೊಡ್ತದೆ, ಒಂದು ಪಕ್ಕ ಮನೆ ಆಗ್ತವೆ ಕಟ್ಸ್ಕೊಂಡಿರೂ ಎರಡು ಒಂದು ವಾರ ತಗ ಎಲ್ಲರೂ ಧೈರ್ಯ ಇರಬೇಕಾದ್ರೆ ತಮ್ಮ ವಿನಂತಿ ಮಾಡ್ಕೊಡ್ತಾರೆ.